ಈಗ ನಾವು ಉಪಯೋಗದ 7 ಅಭ್ಯಾಸಗಳನ್ನು ಕಲಿಯೋಣ. ಆರೋಗ್ಯಕ್ಕಾಗಿ, ಯಶಸ್ಸಿಗಾಗಿ, ಶಾಂತಿಗಾಗಿ, ಕ್ಷೇಮಕ್ಕಾಗಿ, ಆನಂದಕ್ಕಾಗಿ, ಆಂತರಿಕ ಆಯಾಮ ಹಾಗೂ ಪ್ರೇಮಕ್ಕಾಗಿ ಯೋಗ. ಈ ಉಪಯೋಗವನ್ನು ನಾವು ಹಂತ ಹಂತವಾಗಿ ಕಲಿಯೋಣ. ಮುಂದೆ ಹೇಳಿಕೊಡುವ ಕೆಲವು ಸೂತ್ರಗಳು ಈ ಉಪಯೋಗದ ಅಭ್ಯಾಸಗಳನ್ನು ಕಲಿಯಲು ನಿಮ್ಮೊಳಗೆ ಒಂದು ಉತ್ತಮವಾದ ಸ್ಥಿತಿಯನ್ನು ಉಂಟು ಮಾಡುತ್ತವೆ. ಈ ಉದ್ದೇಶಕ್ಕಾಗಿ ಮುಂದಿನ 1 ಗಂಟೆಯನ್ನು ಪ್ರತ್ಯೇಕವಾಗಿ ಮೀಸಲಿಡಿ. ದಯವಿಟ್ಟು ನಿಮ್ಮ ಮೊಬೈಲ್ ಫೋನುಗಳನ್ನು ಸೈಲೆಂಟ್ ಮೋಡ್ನಲ್ಲಿ ಇಡಿ ಅಥವಾ ಸ್ವಿಚ್ ಆಫ್ ಮಾಡಿ. ಮಧ್ಯದಲ್ಲಿ ಎದ್ದು ಹೋಗುವುದು, ಏನಾದರೂ ತಿನ್ನುವುದು, ಕುಡಿಯುವುದು ಅಥವಾ ಶೌಚಾಲಯಕ್ಕೆ ಹೋಗುವುದನ್ನು ತಪ್ಪಿಸುವುದು ಸೂಕ್ತ. ತುಂಬಿದ ಹೊಟ್ಟೆಯಲ್ಲಿ ಅಥವಾ ಊಟವಾದ ತಕ್ಷಣ ಕಾರ್ಯಕ್ರಮಕ್ಕೆ ಕೂರದೆ ಇರುವುದು ಒಳ್ಳೆಯದು. ಸ್ವಲ್ಪ ಮಟ್ಟಿಗೆ ಹಸಿದ ಲಘುವಾದ ಹೊಟ್ಟೆ ಅಥವಾ ಖಾಲಿ ಹೊಟ್ಟೆಯು ಅತ್ಯಂತ ಉತ್ತಮವಾದ ಸ್ಥಿತಿ. ನಿಮ್ಮ ಬೆನ್ನೆಲುಬು ಆರಾಮವಾಗಿ ನೆಟ್ಟಗಿರಲಿ, ಕೈಗಳು ಅಡ್ಡವಾಗಿ ಇರದಂತೆ ಹಾಗೂ ಅಂಗೈಗಳನ್ನು ತೆರೆದುಕೊಂಡು ಕುಳಿತುಕೊಳ್ಳಿ. ಈ ಸೂತ್ರಗಳು ಉಪಯೋಗದ ಅಭ್ಯಾಸಗಳನ್ನು ಕಲಿಯಲು ನಿಮ್ಮೊಳಗೆ ಒಂದು ಉತ್ತಮವಾದ ಸ್ಥಿತಿಯನ್ನು ಉಂಟು ಮಾಡ್ತವೆ. ಈ ಎಲ್ಲ ಅಭ್ಯಾಸಗಳು ಬಹಳ ಸುರಕ್ಷಿತ ಹಾಗೂ ಸರಳ, ಯಾರಾದರೂ ಮಾಡಬಹುದು. ದೀರ್ಘಕಾಲದ ರೋಗಗಳು, ನೋವು, ಹೃದಯ ರಕ್ತನಾಳಗಳಿಗೆ ಸಂಬಂಧಿಸಿದ ಸಮಸ್ಯೆಗಳಿರುವವರು ಈ ಅಭ್ಯಾಸಗಳನ್ನು ಮಾಡುವ ಮೊದಲು ವೈದ್ಯರ ಸಲಹೆ ಕೇಳಿ ಹಾಗೂ ಮುಂಜಾಗ್ರತೆಯ ಕ್ರಮಗಳನ್ನು ಬಳಸಬೇಕು. ಎಲ್ಲವನ್ನೂ ನಿಧಾನವಾಗಿ ಹಾಗೂ ಮೃದುವಾಗಿ ಸೂಚನೆಗಳಿಗೆ ಅನುಸಾರವಾಗಿ ಮಾಡಬೇಕು. ಯಾವುದಾದರೂ ಒಂದು ಅಭ್ಯಾಸವನ್ನು ಮಾಡುವಾಗ ನಿಮಗೆ ಕಷ್ಟವೆನಿಸಿದರೆ ನೀವು ಆ ಒಂದು ಅಭ್ಯಾಸವನ್ನು ಬಿಟ್ಟು ಆರಾಮಕರವೆನಿಸುವ ಮುಂದಿನ ಅಭ್ಯಾಸವನ್ನು ಮಾಡಬಹುದು. ನಿಮಗೆ ಯಾವುದೇ ನೋವು ಅಥವಾ ಅಸೌಖ್ಯ ಅನಿಸಿದರೆ ಅಭ್ಯಾಸವನ್ನು ನಿಲ್ಲಿಸಿ ವೈದ್ಯರನ್ನು ಕಾಣಿ. ಈ ಅಭ್ಯಾಸಗಳನ್ನು 7 ವರ್ಷ ಮತ್ತು ಅದಕ್ಕೂ ಮೇಲ್ಪಟ್ಟ ಯಾರು ಬೇಕಾದರೂ ಮಾಡಬಹುದು. ನೀವು ಕನ್ನಡಕ ಹಾಕಿಕೊಂಡಿದ್ದಲ್ಲಿ ಉಪಯೋಗ ಮಾಡುವಾಗ ಅದನ್ನು ತೆಗೆದಿಡಿ. ಕೆಲ ಅಭ್ಯಾಸಗಳನ್ನು ಮಾಡುವಾಗ ಕಣ್ಣನ್ನು ಮುಚ್ಚಿರಬೇಕು. ಅಭ್ಯಾಸಗಳನ್ನು ಮಾಡಿ ತೋರಿಸುವಾಗ ಕಣ್ಣನ್ನು ತೆರೆದಿದ್ದು ನಿಮಗೆ ಸ್ಪಷ್ಟವಾಗಿದೆ ಎನಿಸಿದಾಗ ಮುಚ್ಚಬಹುದು.